ಆದ್ರು ಸಿಎಂ ಯಡಿಯೂರಪ್ಪನವರಿಗೆ ಒಂದು ಶಾಕ್ ಕೊಟ್ಟಿದೆ ಅದು. ಬಿಕಾಸ್ ಅವ್ರು ರೆಬಲ್ ಆಗಿ ಏನೇನ್ ಮಾಡ್ತಾರಪ್ಪ ಅಂತ. ಇನ್ನು ಮಗದೊಂದು ಕಡೆ ದಿಲ್ಲಿಯಲ್ಲಿ ಹೈಕಮಾಂಡ್ ಕೂಡ ಯಡಿಯೂರಪ್ಪನವರಿಗೆ ಶಾಕ್ ಕೊಟ್ಟಿದೆ. ಬಂಡಾಯವೆದ್ದಿರುವಂತಹ ಶಾಸಕರನ್ನ ಸಮಾಧಾನ ಮಾಡೋ ಬದಲಿಗೆ ತುಪ್ಪ ಸುರಿದಂಗೆ ಕಾಣಿಸ್ತಾ ಇದೆ. ಈ ಶಾಕ್ ಕೊಡೋದಕ್ಕೆ ಕಾರಣ ಅವರದ್ದೇ ಪಕ್ಷದ ರಾಜಕೀಯ ವಿರೋಧಿ ಬಿ ಎಲ್ ಸಂತೋಷ್ ಅನ್ನೋದು ಈಗ ಬಿಗ್ ಟ್ವಿಸ್ಟ್. ಹಾಗಾದ್ರೆ ಈ ಟ್ವಿಸ್ಟ್ ಒಳಗಿನ ಟ್ವಿಸ್ಟ್ ಏನು ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಬಿಜೆಪಿ ಸರ್ಕಾರ ರಚನೆಯಾಗಿ 25 ದಿನ ಕಳೆದಿದ್ರು ಸಂಪುಟ ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ಯಡಿಯೂರಪ್ಪ ಎರಡೆರಡು ಬಾರಿ ದಿಲ್ಲಿಗೆ ಓಡಾಡಿದ್ದೇ ಬಂತು, ಕೊನೆಗೆ ಹೇಗೋ ತಥಾಸ್ತು ಅಂದ್ರು. ಆದ್ರೆ BSY ಲಿಸ್ಟ್ ನಲ್ಲಿದ್ದ ಎಷ್ಟೋ ಹೆಸರುಗಳನ್ನ ಹೈಕಮಾಂಡ್ ಡಿಲೀಟ್ ಮಾಡ್ತು ಅನ್ನೋದು ಅಂದೇ ಶುರುವಾಗಿದ್ದ ಮಾತು. ಇದೀಗ ಪಕ್ಷದ ಹೈಕಮಾಂಡ್ ಹಾಗೂ ಯಡಿಯೂರಪ್ಪ ನಡುವೆ ಇನ್ನಷ್ಟು ಕಂದಕ ಸೃಷ್ಟಿಯಾಗ್ತಿದೆಯಾ? ಇಂಥದ್ದೊಂದು ಪ್ರಶ್ನೆಗೆ ಕಾರಣ ಇದೀಗ ಹರಿದಾಡ್ತಿರೋ ಸುದ್ದಿ. ಸಚಿವ ಸ್ಥಾನ ಸಿಗದೆ ಬಂಡೆದ್ದಿರೋ BSY ಆಪ್ತರಿಗೆ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ JP ನಡ್ಡಾ ಬಿಗ್ ಶಾಕ್ ಕೊಟ್ಟಿದ್ದಾರಂತೆ. ಅದು BJP ನೂತನ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮೂಲಕವಂತೆ. ಈ ಶಾಕ್ ಹಿಂದಿನ ಮಾಸ್ಟರ್ ಮೈಂಡ್ BL ಸಂತೋಷ್ ಅನ್ನೋದು ಇನ್ನೊಂದು ಬಿಗ್ ಟ್ವಿಸ್ಟ್. ಎಂಟರಲ್ಲಿ ಬಗ್ಗಿದಂತೆ ರೆಬಲ್ ಶಾಸಕರ ಬೇಡಿಕೆಗಳಿಗೆ ಬಗ್ಗಬೇಡಿ, ಕರೆದು ಮಾತನಾಡಿ ಸಮಾಧಾನ ಮಾಡಿ. ಸಮಾಧಾನಕ್ಕೆ ಬಗ್ಗದಿದ್ರೆ ತಲೆ ಕೆಡಿಸಿಕೊಳ್ಳಬೇಡಿ, ಅವರು ಯಾರನ್ನು ಬೇಕಾದರೂ ಭೇಟಿಯಾಗಲಿ, ಏನು ಬೇಕಾದರೂ ಮಾಡಲಿ, ಒಂದು ಕಣ್ಣಿಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ JP ನಡ್ಡಾ. ಇಷ್ಟೇ ಅಲ್ಲ, ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಆತುರ ಪಡಬೇಡಿ. ವರಿಷ್ಠರ ಈ ಮಾತು ಕೇಳಿದ ಯಡಿಯೂರಪ್ಪ ಫುಲ್ ತಂಡ ಹೊಡೆದಿದ್ದಾರೆ ಎನ್ನಲಾಗಿದೆ. ಸಂತೋಷ್ ಉರುಳಿಸುವ ದಾಳಕ್ಕೆ ವಿಲವಿಲ್ಲ ಅಂತಿದ್ದಾರಂತೆ. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ BSY ಆಪ್ತ ಉಮೇಶ್ ಕತ್ತಿಗೆ ಮಾಹಿತಿ ಸಿಕ್ಕಿದೆಯಂತೆ. ಹೀಗಾಗಿಯೇ JDS ಕಡೆ ತಿರುಗಿಸಿದ್ದ ಮುಖವನ್ನ ಕಾಂಗ್ರೆಸ್ ಕಡೆ ತಿರುಗಿಸಿದ್ದು ಸಿದ್ದರಾಮಯ್ಯ ಭೇಟಿಗೆ ರೆಡಿಯಾಗಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಕೂಡ ಡೆಲ್ಲಿ ಟ್ರಿಪ್ ಕ್ಯಾನ್ಸಲ್ ಮಾಡಿ ಕತ್ತಿ ಭೇಟಿಗಾಗಿ ಕಾಯ್ತಿದ್ದಾರಂತೆ. ಕತ್ತಿ ಸಿದ್ದರಾಮಯ್ಯ ಭೇಟಿ ಉದ್ದೇಶವೇನು, ಕತ್ತಿ ಜೊತೆ ಇನ್ಯಾವ ಅತೃಪ್ತರಿದ್ದಾರೆ ಅನ್ನೋದೆಲ್ಲ ಸದ್ಯಕ್ಕೆ ಸಸ್ಪೆನ್ಸ್ ಆಗಿದೆ. ಆದ್ರೆ ಕತ್ತಿ ಮೇಲೆ ನಮಗೆ ನಂಬಿಕೆ ಇದೆ ಅಂತಿದೆ BJP. ನನಗೆ 100% ನಮ್ಮ ಪಾರ್ಟಿಯಲ್ಲಿ ಯಾವುದೇ ಅಸಮಾಧಾನಗಳಿಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೀವಿ. ನಾವು ಏನೇ ಇದ್ರೂ ಕೂಡ ನಮ್ಮ ಪಾರ್ಟಿ ಏನು ಇನ್ನು ಉಳಿದಂಥ 3.5 ವರ್ಷಗಳ ಕಾಲ ನಮ್ಮದೇ ಸರ್ಕಾರ ಅನ್ನೋಂಥ ತಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕು, ಜೊತೆಲಿ ನಮ್ಮದೇ ಸರ್ಕಾರ ಮುಂದುವರಿತದೆ. ಹಂಗಾಗಿ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಕೂಡ ಅವೆಲ್ಲ ಕೂಡ ಸರಿಪಡಿಸ್ಕೊಂಡಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ. BJP ಪಕ್ಷದೊಳಗಿನ ಟೆನ್ಷನ್ ನಡುವೆ ಸರ್ಕಾರ ರಚನೆಗೆ ಕಾರಣವಾದ ಅನರ್ಹ ಶಾಸಕರ ಕಷ್ಟಕ್ಕೆ ಪರಿಹಾರ ಹುಡುಕಿಕೊಡೋದು BSY ಇನ್ನೊಂದು ಟೆನ್ಷನ್. ಹೈಕಮಾಂಡ್ ಜೊತೆ ಸಾಮರಸ್ಯ ಸಾಧಿಸಿ ಎಲ್ಲವನ್ನು ಹೇಗೆ ಬಗೆಹರಿಸಿಕೊಂಡು ಸರ್ಕಾರ ಮುನ್ನಡೆಸುತ್ತಾರೆ ಅನ್ನೋದೇ ಥ್ರಿಲ್ ಆಗಿದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಎರಡು ಪಾಯಿಂಟ್ ಬಹಳ ಗಮನಿಸಬೇಕು. ಒಂದು, ಸಮ್ಮಿಶ್ರ ಸರ್ಕಾರ ಇದ್ದಾಗ BJP ಇದನ್ನೇ ವಾಗ್ದಾಳಿ ಮಾಡಿ ನಿಮ್ಮ ಸರ್ಕಾರದ ನಿಮಗೆ ನಂಬಿಕೆ ಇಲ್ಲ ಅಂದ್ ಮಾಡ್ತಿದ್ದಾರೆ ನಿಮ್ಮವರು ಅಂತೆಲ್ಲ ಹೇಳಿದ್ಮೇಲೆ ಅವರ ಸರ್ಕಾರದವರು ಒಳಗಿರುವವರೇ ಈಗ ಒಂದು ರೀತಿ ತಮ್ಮ ಬೇಗುದಿಯನ್ನು ಅಸಮಾಧಾನ ಹೊರಹಾಕಿದ್ರೆ ಅದನ್ನು ಅವರು ಶಮನಗೊಳಿಸುವತ್ತ ಮುತುವರ್ಜಿ ವಹಿಸಲೇಬೇಕು. ಇನ್ನೊಂದು, ಈಗ ಹೈಕಮಾಂಡ್ ಹೇಳಿರೋ ಪ್ರಕಾರ ಅಫ್ಕೋರ್ಸ್ ಪಕ್ಷವೇ ಮುಖ್ಯ, ಪಕ್ಷಕ್ಕೆ ಇವರೆಲ್ಲ ಮುಖ್ಯ ಅಲ್ಲ ಅಥವಾ ಅನಿವಾರ್ಯ ಅಲ್ಲೋದನ್ನ ಒಂದು ಸಣ್ಣ ಮೆಸೇಜನ್ನು ಪಾಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಲೆಟ್ ಸಿ ಇದನ್ನು ಯಡಿಯೂರಪ್ಪನವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. BJP ಸರ್ಕಾರ ರಚನೆಯಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ಅನರ್ಹ ಶಾಸಕರು ಕಾರಣ. ಆದರೆ ಈ ಅನರ್ಹ ಶಾಸಕರ ಸ್ಥಿತಿನೇ ಈಗ ಅಯೋಮಯವಾಗಿದೆ. ಹೈಕಮಾಂಡ್ ಭೇಟಿಗೆ ಅಂತ ದೆಹಲಿಗೆ ಹೋದರೂ ಕೂಡ ಸಾಧ್ಯ ಆಗಲಿಲ್ಲ. ನಾಳೆ BSY ಜೊತೆ ಹೈಕಮಾಂಡ್ ಭೇಟಿ ಮಾಡುವಂಥ ಎಲ್ಲ ಸಾಧ್ಯತೆ ಇದೆಯಂತೆ. ಹಾಗಾದರೆ ನಾಳೆ ಏನು ನಡೆಯುತ್ತೆ, ಇವತ್ತೇನೆಲ್ಲ ಆಯಿತು, ಎಲ್ಲಿದೆ ನೋಡಿ ರಿಪೋರ್ಟ್. ಇವತ್ತು ಡೆಲ್ಲಿಗೆ ಹೋಗಿ ಅಮಿತ್ ಶಾ ಜಿ ಅವ್ರನ್ನ, ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ಅಮಿತ್ ಶಾ ಅವರು ಬಂದ್ಮೇಲೆ ಅವ್ರು ಕೇಳ್ತೀವಿ. BJP ಸರ್ಕಾರ ರಚನೆಗೆ ಕಾರಣರಾದ ಅನರ್ಹ ಶಾಸಕರ ಕತೆ ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿನ ಅನರ್ಹತೆ ಅಸ್ತ್ರದ ವಿರುದ್ಧ ಹೋರಾಡಲು ವಕೀಲರನ್ನ ಭೇಟಿ ಮಾಡಿ ರೂಪುರೇಷೆ ಸಿದ್ಧಪಡಿಸಲು BJP ಸಹಾಯ ಕೇಳುಕೆ ಪರದಾಡುತ್ತಿದ್ದಾರೆ. ಅನರ್ಹ ಶಾಸಕರ ಜೊತೆ ದಿಲ್ಲಿಗೆ ಹೋಗಿರೋದು CP ಯೋಗೇಶ್ವರ್ ಮಾತ್ರ. ಹೀಗಾಗಿ ಇಂದು BJP ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗಿಲ್ಲ. BSY ಇಂದು ತಡರಾತ್ರಿ ದೆಹಲಿ ತಲುಪಲಿದ್ದು ಅನರ್ಹ ಶಾಸಕರನ್ನ ಕರ್ನಾಟಕ ಭವನದಲ್ಲಿ ಭೇಟಿ ಮಾಡುವ ಸಾಧ್ಯತೆ ಇದೆ. ನಾಳೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲು ಟೈಂ ಕೇಳಲಾಗುತ್ತೆ. ನಾಳೆ ಏನಾದರೂ ಅಮಿತ್ ಶಾ ಅಥವಾ JP ನಡ್ಡಾ ಭೇಟಿಗೆ ಅವಕಾಶ ನೀಡಿದ್ರೆ ಅನರ್ಹ ಶಾಸಕರನ್ನ BSY ಕರೆದೊಯ್ಯಲಿದ್ದಾರೆ. ಇವತ್ತು ಸಾಯಂಕಾಲ ಡೆಲ್ಲಿಗೆ ಹೋಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಿ ಅವರನ್ನ, ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ನಾಳೆ ಸಾಯಂಕಾಲ ಅಥವಾ ನಾಡಿದ್ದು ಬೆಳಿಗ್ಗೆ ಬರ್ತಾ ಇದ್ದೇನೆ. ದೆಹಲಿಗೆ ಹೋಗಿ ಬಂದ ನಂತರ ಖಾತೆಗಳ ಹಂಚಿಕೆ ಹೇಗೆ ಇವತ್ತು ಚರ್ಚೆ ಮಾಡ್ತೀನಿ.
ಸುಪ್ರೀಂ ಕೋರ್ಟ್ನಲ್ಲಿರುವ ಅನರ್ಹ ಕೇಸ್ನಿಂದ ಬಚಾವಾಗೋಕೆ ಸಹಾಯ ಕೇಳುವುದು ಅನರ್ಹ ಶಾಸಕರ ಮೊದಲ ಆದ್ಯತೆ. ಈ ಸಂಬಂಧ ಕಾನೂನು ಹೋರಾಟಕ್ಕೆ ಪಕ್ಷದ ಬೆಂಬಲ ಕೇಳಲಾಗುತ್ತೆ. ಇದಾದ ಬಳಿಕ ಎರಡನೇ ಆದ್ಯತೆ ಪಕ್ಷದಲ್ಲಿ ನಮಗೇನು ಸ್ಥಾನಮಾನ ಅನ್ನೋದು. ದಾವೆ ಇದೆಯಲ್ಲ ಕೇಸು ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಅಡ್ವೊಕೇಟ್ಸ್ ಗಳ ಜೊತೆ ಮಾತಾಡಲಿಕ್ಕೋಸ್ಕರ ಬಂದ. ಅಮಿತ್ ಶಾ ಅವರು ಊರಲ್ಲಿಲ್ವಲ್ಲ, ಬಂದ್ಮೇಲೆ ಅವ್ರು ಕೇಳ್ತೀವಿ ಅಪಾಯಿಂಟ್ಮೆಂಟ್ ಕೊಟ್ಟು ನೋಡ್ತೀವಿ. ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹ ಕೇಸ್ ಇರೋದ್ರಿಂದ ಈಗಲೇ ಅನರ್ಹ ಶಾಸಕರಿಗೆ ಯಾವುದೇ ಸ್ಥಾನಮಾನದ ಭರವಸೆ ನೀಡುವುದು ಅನುಮಾನ. ಯಾಕಂದ್ರೆ ಅನರ್ಹ ಶಾಸಕರಿಗೆ ಯಾವುದೇ ಹುದ್ದೆ ನೀಡುವಂತಿಲ್ಲ. ಇದೇ ಕಾರಣಕ್ಕೆ ಅನರ್ಹ ಶಾಸಕರ ದಿಲ್ಲಿ ಭೇಟಿ ಹೋದಿಯಾ ಪುಟ್ಟ ಬಂದ್ಯಾ ಪುಟ್ಟ ಎನ್ನುವಂತಾಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅನರ್ಹ ಶಾಸಕರು ಮತ್ತು ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ನಡುವೆ ಒಂದು ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ಅನರ್ಹ ಶಾಸಕರನ್ನ ಬ್ಲೂ ಬಾಯ್ಸ್ ಅಂತ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟರೆ ಅವರೇನು ಬ್ಲೂ ಬಾಯ್ ನಾ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ ವಿಶ್ವನಾಥ್ ತಿರುಗೇಟು ಕೊಟ್ಟಿದ್ದಾರೆ. ಅವನಂಗೆ ರೆಡ್ ಬಾಯ್ ಯಾವನು, ಅವನಂಗೆ ರೆಡ್ ಬಾಯ್ ಯಾವನು, ನಾವೆಲ್ಲ ಬ್ಲಾಯ್ ಬಾಯ್ ಅಂತದ್ದು ಇಲ್ಲಿ ನಮ್ಮ ಸ್ನೇಹಿತ ತಮಾಷೆಗೆ ಏನೋ ಹೇಳಿರ್ತಾರೆ ಅವ್ರಿಗೆ. ಧನ್ಯವಾದಗಳು ಗುಂಡ್ರಾರಿ. ಸೀರಿಯಸ್ ಯಾವುದೋ ತಮಾಷೆ ಯಾವುದೋ ಇನ್ನು ನೋಡೋಣ ಕಾದು.